ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಡಿಜಿಟಲ್ ಮಾಧ್ಯಮದ ಮೂಲಕ ನನ್ನ ವಿಶ್ಲೇಷಣೆಯನ್ನು ತಮಗೆ ತಲುಪಿಸುವ ಯತ್ನ. ಪ್ರತಿದಿನ ಒಂದಲ್ಲ ಒಂದು ವಿಷಯದ ಬಗ್ಗೆ ನಾನು ಮಾತನಾಡ್ತೀನಿ. ಇದು ಬಹುಮಟ್ಟಿಗೆ ಬೇರೆ ಮಾಧ್ಯಮದಲ್ಲಿ ನಿಮಗೆ ಈ ಒಳನೋಟ ಸಿಗಲ್ಲ. ಬೇರೆ ಮಾಧ್ಯಮಗಳಲ್ಲಿ ಇರುವಂತೆ ನನ್ನ ವಿಶ್ಲೇಷಣೆಯಲ್ಲಿ ಗೋಧಿ ಮೀಡಿಯಾದ ಲಕ್ಷಣಗಳು ಇರಲ್ಲ, ಅದನ್ನು ನಾನು ವಿರೋಧಿಸ್ತೀನಿ. ಏನಿವೆ ನನ್ನ ಈ ವಾಹಿನಿಯನ್ನು ತಾವು ಲೈಕ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ತಮ್ಮ ಸಹಾಯದ ಮೂಲಕ. ಇವತ್ತು ನಾನು ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವರು ಇವತ್ತು ಸುದ್ದಿಯಲ್ಲಿದ್ದಾರೆ. ಹಬ್ಬದ ದಿನ ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುತ್ತಿರುವುದು ಎಚ್ ಡಿ ಕುಮಾರಸ್ವಾಮಿಯವರ ಕುರಿತು. ಒಂದು ಬೆಳಗಿನಿಂದ ಈ ಬಗ್ಗೆ ಚರ್ಚೆ ನಡೆಯುವಾಗ ಒಂದು ಪ್ರಶ್ನೆ ಬೆಳಗ್ಗೆ ಮೂಡಿಬಂತು. ಅದಾದ ಮೇಲೆ ಅದಕ್ಕೆ ಉತ್ತರ ಕೊಡೋದಿರುತ್ತೆ. ಅದು ಏನು ಅಂದರೆ, ಕುಮಾರಸ್ವಾಮಿಯವರು ಎಲೆಕ್ಟ್ರಿಸಿಟಿಯನ್ನು ವಿದ್ಯುತ್ತನ್ನು ಕದ್ರ ಅಂತ. ಇಂತಹ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ, ಅಂಥ ಹಿರಿಯ ನಾಯಕರ ಬಗ್ಗೆ ಹೇಳೋದಕ್ಕೆ ಬೇಸರ, ಚರ್ಚೆ ಮಾಡೋದಕ್ಕೆ ಬೇಸರ. ಹಾಗಿದ್ರೆ ಇದೆಲ್ಲ ನಡೆದದ್ದು ಹೇಗೆ, ಇದರ ಪರಿಣಾಮ ಏನು? ಮೊದಲು ಬೆಳಗಿನಿಂದ ನಡೆದ ಘಟನೆಯನ್ನು ತಮಗೆ ನಾನು ಹೇಳಬೇಕು. ಕಾಂಗ್ರೆಸ್ ಪಕ್ಷ ಏನಿದೆ, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಹಾಕಿತ್ತು. ಆ ವಿಡಿಯೋದಲ್ಲಿ ಜೆ ಪಿ ನಗರದಲ್ಲಿರುವ ಕುಮಾರಸ್ವಾಮಿಯವರ ಮನೆಗೆ ವಿದ್ಯುತ್ ಅಲಂಕಾರ ಮಾಡಲಾಗಿತ್ತು. ಅದಕ್ಕೆ ವೈರನ್ನು ಎಳೆದಿದ್ದು ಅವರ ಮನೆಯ ಹತ್ತಿರ ಇರುವ ಕಂಬದಿಂದ ನೇರವಾಗಿ ಅದನ್ನು ಎಳೆದು ಅಲಂಕಾರ ಮಾಡಲಾಗಿತ್ತು. ಅದಕ್ಕೆ ಕಾಂಗ್ರೆಸ್ ಕಮೆಂಟ್ ಕೂಡ ಮಾಡಿತ್ತು. ಅಲ್ಲಿ ಆ ಕಮೆಂಟ್ನಲ್ಲಿ ಕಾಲೆಳೆಯುವ ಕೆಲಸ ಕೂಡ ಇತ್ತು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಕಾಲೆಳೆಯುವ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ಟೀಕಿಸಿದ್ದಾರೆ, ಗ್ಯಾರಂಟಿಯ ಅನುಷ್ಠಾನ ಸರಿಯಾಗುತ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಸತತ ದಾಳಿಯನ್ನು ನಡೆಸುತ್ತಿರುವವರು ಕುಮಾರಸ್ವಾಮಿಯವರು. ಅವರು ಟೀಕೆ ಮಾಡಬಾರದು ಅಂತಿಲ್ಲ, ಆದರೆ ಇದಕ್ಕೆ ಒಂದಕ್ಕೊಂದು ಕನೆಕ್ಟ್ ಇದೆ. ಕಾಂಗ್ರೆಸ್ ಕಾಯ್ತಾ ಇತ್ತು, ಈ ವಿಡಿಯೋವನ್ನು ಬಿಡಲಾಯಿತು. ಅದಾದ ಮೇಲೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ವಿಚಾರವನ್ನು ಕೈಗೆತ್ತುಕೊಂಡು ಕುಮಾರಸ್ವಾಮಿಯವರ ಈ ಮನೆಯ ದೀಪಾಲಂಕಾರ ಏನಿದೆ, ಇದು ಕಾನೂನಿಗೆ ವಿರುದ್ಧವಾಗಿ ನಡೆದದ್ದು. ಕೆಲವೇ ತಾಸುಗಳಲ್ಲಿ ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರ ನೀಡಿದರು. ಉತ್ತರ ನೀಡುತ್ತಾ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಆದರೆ ವಿಷಾದ ವ್ಯಕ್ತಪಡಿಸಿ ಅವರು ಸುಮ್ಮನಾಗಬೇಕಾಗಿತ್ತು. ಆದರೆ ಅವರು ಅಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಟೀಕಿಸೋದು ಪ್ರಾರಂಭ ಮಾಡಿದರು. ಇದು ಅಜಾಗರೂಕತೆಯಿಂದ ನಡೆದದ್ದು. ಆದ್ದರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ವಿದ್ಯುತ್ ನಿಗಮ ಏನಿದೆ, ಅದು ಎಷ್ಟು ದಂಡ ಹಾಕ್ತಾರೋ ಆ ದಂಡವನ್ನು ನಾನು ಕೊಡ್ತೀನಿ, ದಂಡ ಕೊಡ್ತೀನಿ ಅನ್ನೋದು ಒಂದು. ಅಂದರೆ ಆ ಮೂಲಕ ಅವರು ಅಕ್ರಮವಾಗಿ ಅನಧಿಕೃತವಾಗಿ ತಮ್ಮ ಮನೆಯ ದೀಪಾಲಂಕಾರಕ್ಕೆ ವೈರ್ ಎಳೆಯಲಾಗಿತ್ತು ಅನ್ನೋದನ್ನು ಅವರೇ ಒಪ್ಕೊಂಡ್ರು. ನಾನೀಗ ಮನೆಯಲ್ಲೇ ಇದ್ದೀನಿ, ಬರಲಿ ಕೆ ಇ ಬಿ ಅಧಿಕಾರಿಗಳು, ಎಷ್ಟು ದಂಡ ವಿಧಿಸ್ತಾರೋ ವಿಧಿಸ್ಲಿ ಅಂದರು ಕುಮಾರಸ್ವಾಮಿ. ಆದರೆ ಅದರ ಜೊತೆಗೆ ಅವರು ಕಾಂಗ್ರೆಸ್ ಪ್ರಚಾರದ ಉದ್ದೇಶದಿಂದ ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರವನ್ನು ಕೊಡ್ತಾ ಇದೆ ಅಂತ ಟೀಕಿಸಿದರು. ಈಗ ಪ್ರತಿಪಕ್ಷದಲ್ಲಿರುವ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ಸರ್ಕಾರವನ್ನು ಟೀಕಿಸಿದ್ದಾರೆ, ಅದು ಅವ್ರ ಹಕ್ಕು. ಹಾಗೆಯೇ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಇಂತಹ ವಿಚಾರ ಸಿಕ್ಕಾಗ ಅದನ್ನು ಬಳಸಿಕೊಳ್ಳಕೂಡದಿತ್ತು ಅನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಅವರು ಬಳಸ್ಕೊಳ್ತಾರೆ, ಇವರು ಬಳಸ್ಕೊಳ್ತಾರೆ. ಆದರೆ ಈ ವಿದ್ಯುತ್ ಈ ರೀತಿ ಎಳೆಯುವುದೇನೆ, ಅದು ಕುಮಾರಸ್ವಾಮಿ ಮಾತ್ರ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಭಾಳಷ್ಟು ಶಾಸಕರುಗಳು ಭಾಳಷ್ಟು ಸಾರ್ವಜನಿಕ ಸಮಾರಂಭಗಳಲ್ಲಿ ಇಂತಹ ಕೆಲಸವನ್ನು ಮಾಡಲಾಗುತ್ತೆ. ಅಧಿಕಾರ ಇದ್ದವರು ದೊಡ್ಡ ದೊಡ್ಡ ಜನ ಅದನ್ನು ಮಾಡ್ತಾರೆ.
ಸಾಮಾನ್ಯ ಜನರಿಗಿಂತ ಅವಕಾಶ ಇಲ್ಲ. ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿಯವರು, ಇನ್ನೂ ಬೇರೆ ರಾಜಕಾರಣಿಗಳಿಗೆ ಇದೊಂಥರ, ಅವರು ರಾಜಕಾರಣಿಗಳು ಸಾಮಾನ್ಯ ಜನ ಅಲ್ಲ. ಅವರು ಏನು ತಪ್ಪು ಮಾಡಿದರು ಮಾಫ್ ಕರು, ಮಾಫ್ ಮಾಫ್ ಮಾಫ್, ಅವರಿಗೆ ಮಾಫಿ ಇರುತ್ತೆ ಅನ್ನೋ ವಾತಾವರಣ ಇದೆ. ಆದ್ದರಿಂದ ಕುಮಾರಸ್ವಾಮಿ ಮಾತ್ರ ಮಾಡಿದ್ರು ಅಂತ ಹೇಳಲ್ಲ, ಆದರೆ ಅವರು ಇದೇನು ನಡೆದಿದೆ, ಇದಕ್ಕೆ ಅವರು ಕೊಟ್ಟ ಕಾರಣಗಳೇನು, ಅದು ಸಂಶಯವನ್ನು ಮೂಡಿಸುತ್ತೆ. ಅವರು ಹೇಳಿದ್ದೇನು, ನಾನು ಬಿಡದಿಯ ಮನೇಲಿದ್ದೆ, ನನಗೆ ಗೊತ್ತಿರಲಿಲ್ಲ, ಒಬ್ಬ ಕಾಂಟ್ರಾಕ್ಟ್ರಿಗೆ ನಾನು ಕೊಟ್ಟಿದ್ದೆ, ಅವರು ಮಾಡಿದರು ಹೀಗೆ. ಸಾಧಾರಣವಾಗಿ ಮಂತ್ರಿಗಳು, ದೊಡ್ಡ ದೊಡ್ಡ ನಾಯಕರುಗಳೇನಿದ್ದಾರೆ, ಅವರು ಕಾಂಟ್ರಾಕ್ಟ್ರುಗಳಿಗೆ ಕೊಡ್ತಾರೆ, ಅದು ನನಗೇನು ಅನುಮಾನ ಇಲ್ಲ. ಆದರೆ ಆ ಕಾಂಟ್ರಾಕ್ಟ್ರಿಗೆ ಕೊಟ್ಟಾಗ ಆತ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳುವಾಗ ಆ ಮನೆಯಲ್ಲಿದ್ದ ಅವರ ಪಿ ಎನೋ ಯಾರು ನಿರ್ವಹಣೆ ಮಾಡ್ತಾರೋ ಅವರು ಕೇಳದೆ ಮಾಡಲ್ಲ. ಸಾಧಾರಣವಾಗಿ ನಿಮ್ಮ ಯಾರೋ ನಿಮ್ಮ ಮನೆಗೆ ಅಲಂಕಾರ ಮಾಡಬೇಕು ಅಂದರೆ ಬಂದು ನಿಮ್ಮ ಎಲೆಕ್ಟ್ರಿಕ್ ಮೀಟ್ರ್ ಏನಿದೆ ಅದರ ಮೂಲಕನೇ ನೀವು ಅದಕ್ಕೊಂದು ಕನೆಕ್ಷನನ್ನು ತಗೋತಾರೆ ಸಾಧಾರಣವಾಗಿ. ಹಾಗಿದ್ದರೆ ಕಂಬದಿಂದ ಎಳಿ ಅನ್ನುವ ಏನಿದೆ ವೈರ್ ಎಳೆದು ಅದು ಮನೆ ಅಲಂಕಾರಕ್ಕೆ ಕನೆಕ್ಷನ್ ಕೊಡಿ ಅಂತ ಯಾರೋ ಒಬ್ಬರು ಪರ್ಮಿಷನ್ ಕೊಟ್ಟಿರ್ಬೇಕಲ್ವಾ? ಯಾರೂ ಪರ್ಮಿಷನ್ ಇಲ್ಲದೆ ಅವನು ಏಕಾಏಕಿಯಾಗಿ ಕಂಬದಿಂದ ಎಳಿಬೇಕು ಅನ್ನುವ ಧೈರ್ಯ ದಾಸ್ತಿ ಅವ್ರಿಗೆ ಹೇಗೆ ಬರುತ್ತೆ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರಿಗೆ? ಅಷ್ಟು ಧೈರ್ಯ ಬಂದ್ಬಿಡುತ್ತೆ. ಅವನು ಮನೇಲಿದ್ದವ್ರು ಕೇಳಕ್ಕೆ ಇರ್ತಾನೆ ಜನರಲ್ಲಿ, ಅವ್ರ ಪಿ ಎ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏ ಎಳೆಯ್ರಿ ನಮ್ಮ ಸಾಹೇಬ್ರದ್ದು ಸಾಮಾನ್ಯ ನಮ್ಮ ಸಾಹೇಬ್ರು ಮಾಜಿ ಮುಖ್ಯಮಂತ್ರಿಗಳು ಅಂತ ಯಾರು ಹೇಳಿರ್ಬೇಕಲ್ವಾ? ಅವನು ಹೇಳಿದ ಮೇಲೆ ಅದು ಬರುತ್ತೆ. ಅದಿಲ್ಲ ಅಂದರೆ ಇದು ಮಾಜಿ ಮುಖ್ಯಮಂತ್ರಿಗಳದ್ದು, ನಮ್ಮ ಕೇಳೋರು ಯಾರೂ ಇಲ್ಲ, ಎಳೆದು ಬಿಡೋಣ ಅಂತ ಹೇಳ್ತಾನೆ ಅವನು. ಒಬ್ಬ ಗುತ್ತಿಗೆದಾರ ಅಥವಾ ಒಬ್ಬ ಇಂತಹ ಕೆಲಸವನ್ನು ತೆಗೆದುಕೊಳ್ಳೋರು ಅಷ್ಟೆಲ್ಲ ಧೈರ್ಯ ತೋರಿಸ್ತಾರೆ ಅಂತ ನನಗೆ ಅನ್ಸಲ್ಲ. ಅಂದರೆ ಅವರು ಮನೆಯವರಲ್ಲಿ ಇರುವವರು ಯಾರೋ ಒಬ್ಬರು, ಯಾರು ಗೊತ್ತಿಲ್ಲ, ಯಾಕೆಂದರೆ ಅಲ್ಲಿ ಮನೇಲಿ ಯಾರು ಇರಬೇಕಲ್ವಾ? ಬೀಗ ಹಾಕೊಂಡಂತೂ ಇರಲ್ಲ, ಮನೆಗೆ ಅಲಂಕಾರ ಮಾಡಿ ದೀಪಾವಳಿ ಅಂತ ಹೇಳಕ್ಕೆ ಒಬ್ಬನು ಇರಬೇಕಲ್ಲಪ್ಪ. ಅವನ ಮನೇಲಿದ್ದವನು ಯಾರು? ಅವನು ಈ ಒಂದು ಸಂಪರ್ಕವನ್ನು ನೀವು ಎಳೆದ್ಬಿಡು ಎಲೆಕ್ಟ್ರಿಸಿಟಿ ಇಲ್ಲಿ ಅಂತ ಹೇಳಿದವನು ಯಾರೋ ಒಬ್ಬನು ಇರಲೇಬೇಕಲ್ವಾ? ಹಾಗಿಲ್ಲದೆ ಮನೇಲಿ ದೀಪ ಮನೆಗೆ ದೀಪ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಯಾರೂ ಇರಲಿಲ್ವೋ ಮನೆಯಲ್ಲಿ? ಮನೆಯಲ್ಲಿ ಇದ್ದವರು ಯಾರೋ ಮಾಡುವಂತ ಹೇಳಿರುತ್ತಾರೆ. ಕುಮಾರಸ್ವಾಮಿಯವರೇ ಹೇಳಿದ್ರು ಅಂತ ನಾನು ಹೇಳಲ್ಲ, ಅವ್ರು ಹೀಗೆ ಮಾಡಿಸ್ರು ಅಂತ ನಾನು ಒಪ್ಪಲ್ಲ. ಅವ್ರು ಮಾಜಿ ಮುಖ್ಯಮಂತ್ರಿ, ಅದ್ರ ಜೊತೆಗೆ ಅವರಿಗೆಲ್ಲ ಒಂದು ಮನೆ ದೀಪಾಲಂಕಾರಕ್ಕೆ ಒಂದಿಷ್ಟು ದುಡ್ಡು ಖರ್ಚಾದರೆ ದುಡ್ಡು ಯಾವ ಲೆಕ್ಕ ಅಲ್ವಾ? ಅವರಿಗೆಲ್ಲ ಏನೋ ಕರಡಿಗೆ ಕೂದಲು ಯಾವುದೋ ಇನ್ನೊಂದು ಯಾವುದೋ ಅಂತಾರೆ, ಹಾಗೆ ಹಣ ಅಂದರೆ ಲೆಕ್ಕ ಇಲ್ಲ. ಆದ್ದರಿಂದ ಇಂಥದ್ರೆಲ್ಲ ತಪ್ಪು ಮಾಡ್ತಾರೆ ಅವರು. ಆದರೆ ಕುಮಾರಸ್ವಾಮಿಯಲ್ಲಿ ಮನೆ ಕುಮಾರಸ್ವಾಮಿಯವರ ಮನೆಯಲ್ಲಿ ಇರುವ ಯಾವುದೋ ಒಬ್ಬ ವ್ಯಕ್ತಿ ಪರ್ಮಿಷನ್ ಕೊಟ್ಟರೆ ಅದರ ಹೊಣೆಗಾರಿಕೆಯನ್ನು ಹೊರಬೇಕಾದವ್ರು ಯಾರು? ಆ ಮನೆಯ ಯಜಮಾನರಲ್ವಾ? ಅದರ ಹೊಣೆಗಾರಿಕೆ ಕುಮಾರಸ್ವಾಮಿಯವ್ರದ್ದೇ ಅಲ್ವಾ? ಸೊ ಇದಾದ ಮೇಲೆ ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದವು. ಒಂದು ವಾಹಿನಿಯಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಅವರ ಪಕ್ಷದವರು ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಯಾರೋ ಶರವಣ ಅವರು ಪ್ರತಿಕ್ರಿಯೆ ನೀಡಿದರು. ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಸಿಟ್ಟಿರೋದು ಭಾಳ ಸಹಜ, ಯಾಕಂದರೆ ಅದು ವೈಯಕ್ತಿಕ ಜಗಳದಂತ ಕೂಡಿದೆ. ಅವರು ಕುಮಾರಸ್ವಾಮಿಯವರ ಬಗ್ಗೆ ಅಥವಾ ಇದ್ರ ಬಗ್ಗೆ ಟೀಕೆ ಮಾಡಿದ್ರು. ಇದು ಆದರೆ ಅವ್ರು ಹೇಳಿದ್ದು ಇದು ಇಲಾಖೆ ಇದೆ, ಕೆ ವಿ ಇಲಾಖೆ ಪರಿಶೀಲನೆ ನಡೆಸುತ್ತೆ. ಸೊ ಜಾರ್ಜ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಅವರು ಅದರ ತೀರ್ಮಾನ ತಗೋತಾರೆ ಅಂದರು. ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಲ್ಲಿ ಮಾತಾಡಿದ್ರು ಈ ಬಗ್ಗೆ. ಎಸ್, ಈ ಬಗ್ಗೆ ವಿವರ ಗೊತ್ತಿಲ್ಲ ನನಗೆ ಅಂತ ಮೊದಲು ಹೇಳಿದ್ರು. ಆದರೆ ಈ ಬಗ್ಗೆ ತಪ್ಪನ್ನು ಕುಮಾರಸ್ವಾಮಿಯವರು ಮೊದಲೇ ಒಪ್ಪಿಕೊಂಡು ಮುಗಿದು ಹೋಗಿತ್ತು. ಅದಾದ ಮೇಲೆ ಈ ಬೇರೆ ಈ ಆರೋಪಗಳು ಸತ್ಯ ಅನ್ನೋದು ಬಹಿರಂಗ ಆಗಿತ್ತು. ಅದ ಕುಮಾರಸ್ವಾಮಿ ವಿದ್ಯುತ್ ಕಳ್ಳತನ ಮಾಡಿದ್ರ ಅಂತ ಮಾಧ್ಯಮಗಳಲ್ಲಿ ಬಂದು, ಅವರು ಕಳ್ಳತನ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಅವರ ಮನೆಗೆ ಕಳ್ಳತನದ ವಿದ್ಯುತ್ ಏನಿದೆ ಅದರ ಸಂಪರ್ಕ ಆಗಿದೆ, ಅಕ್ರಮ ವಿದ್ಯುತ್ ಸಂಪರ್ಕ ಅವ್ರ ಮನೆಗಾಗಿದೆ. ಆದ್ದರಿಂದ ಮನೆಯ ಯಜಮಾನ ಇದರಿಂದ ತಪ್ಪಿಸಿಕೊಳ್ಳೋದು ಕಷ್ಟ. ಇದಾದ ಮೇಲೆ ಕೆ ಬಿ ಅಧಿಕಾರಿಗಳೇನಿದ್ದಾರೆ ಅವರು ಬಂದು ಪರಿಶೀಲನೆ ನಡೆಸಿದರು ಕುಮಾರಸ್ವಾಮಿ ಅವರ ಮನೆಯಲ್ಲಿ. ಯಾಕೆಂದರೆ ಅದು ಎಷ್ಟು ವಿದ್ಯುತ್ತನ್ನು ಅಕ್ರಮವಾಗಿ ಪಡೆಯಲಾಗಿದೆ ಅಂತ ನೋಡಿದರು. ಅಲ್ಲಿಂದ ತನಿಖೆಗೆ ಬಂದ ಅಧಿಕಾರಿ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ಸುತ್ತೆ, ಅವರು ಹೇಳಿದ್ರು
ಸೊ ನಾವೇನು ಮಾಡ್ತೀವಿ ಅಂದರೆ ಈಗ ಮತ್ತೆ ಲೈನ್ ಎಳೆದು ಆ ವಿದ್ಯುತ್ಗೆ ಸಂಪರ್ಕ ಕೊಡಿಸ್ತೀವಿ ಮನೆಗೆ. ಅದರ ಒತ್ತಡವನ್ನು ಗಮನಿಸ್ತೀವಿ, ಎಷ್ಟು ಒತ್ತಡ ಇದೆ ಅದರ ಮೇಲೆ, ಅವರು ಅದರ ಮೇಲೆ ಎಷ್ಟು ವಿದ್ಯುತ್ ಕಳ್ಳತನ ಆಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ. ಮತ್ತು ಇದನ್ನು ಮಾಡಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಇದನ್ನು ಕೊಡ್ತೀವಿ ವರದಿಯನ್ನು, ಅವರು ನೆಕ್ಸ್ಟ್ ಕ್ರಮ ಕೈಗೊಳ್ತಾರೆ. ವಿದ್ಯುತ್ ಕಳ್ಳತನಕ್ಕೆ ಇದು ಅಪರಾಧ ಆಗಿರುವುದರಿಂದ ಇದಕ್ಕಿರುವ ಶಿಕ್ಷೆ ಯಾವುದು? ಸೊ ಅದಕ್ಕೆ ಒಂದಿಷ್ಟು ದಂಡ ಹಾಕ್ತಾರೆ, ಏನು ಜೈಲಿಗೇನು ಕಳಿಸಲ್ಲ. ಸೊ ದಂಡ ಹಾಕ್ತಾರೆ, ದಂಡದ ಹಣವನ್ನು ಕಟ್ಟಬೇಕು. ಸೊ ಕಟ್ಟಿದ ಮೇಲೆ ಮುಗೀತು. ಆದರೆ ಈ ವಿಚಾರ ಏನಿದೆ, ಕುಮಾರಸ್ವಾಮಿಯವರ ಒಂದು ಬೇಜವಾಬ್ದಾರತನ ಅನ್ನೋವನೇ ಅನ್ನೋಣವೇ ಅವರ ಪಿ ಎಗಳು ಸಿಬ್ಬಂದಿಗಳದ್ದು. ಅದರ ಜೊತೆಗೆ ಏನು ಗೊತ್ತಾ, ಯಾವಾಗ ನೀವು ಈ ಒಂದು ಗ್ಲಾಸಿನ ಮನೆಯಲ್ಲಿ ಕೂತ್ಕೊಂಡು ಬೇರೆಯವರ ಜೊತೆ ಕಲ್ಲು ಹೊಡೆದ್ರೆ ಇದೇ ಕೆಲಸ ಆಗುತ್ತೆ. ಅವ್ರು ಕಲ್ಲು ಹೊಡೆದ್ರೆ ನಿಮ್ಮ ಮನೆ ಗ್ಲಾಸ್ಗಳು ಹೊಡಿತಾವೆ ಅಷ್ಟೆ. ಆದ್ದರಿಂದ ಯಾವುದೇ ಒಬ್ಬ ರಾಜಕಾರಣಿಗೆ ಇವತ್ತಿನ ಸಂದರ್ಭಗಳಲ್ಲಿ ಬೇರೆಯವರ ಅಕ್ರಮಗಳ ಬಗ್ಗೆ ಇನ್ನೊಂದು ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಯಾಕೆಂದರೆ ಬಹುತೇಕ ರಾಜಕಾರಣಿಗಳು ಕಾಂಗ್ರೆಸ್ ಇರಲಿ BJP ಇರಲಿ JDS ಇರಲಿ ಅವರು ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಆಡುವ ಮಾತಿಗೂ ಅವರ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲದಿರುವ ವಾತಾವರಣ ಸೃಷ್ಟಿಯಾಗಿದೆ. ಈಗ ಕುಮಾರಸ್ವಾಮಿಯವರ ನಿಮ್ಮ ಗಮನಿಸಿ, BJP ಜೊತೆ ಹೊಂದಾಣಿಕೆ ಮಾಡಿಕೊಂಡ ಮೇಲೆ, ಅಮಿತ್ ಶಾ ನಡ್ಡಾ ಅವರನ್ನು ನೋಡಿಕೊಂಡು ಬಂದ ಮೇಲೆ ಕುಮಾರಸ್ವಾಮಿ ಹೆಚ್ಚು ಅಗ್ರೆಸಿವ್ ಆಗಿ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ DK ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗಬಹುದು ಅನ್ನುವ ಮಾತನ್ನು ಅವರು ಹೇಳಿದರು. ಅಂದರೆ DK ಶಿವಕುಮಾರ್ ಅವರನ್ನು ಜೈಲಿಗೆ ಕಳಿಸುವ ಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅವರು ಚರ್ಚೆ ಮಾಡಿದ್ರ ಅಮಿತ್ ಶಾ ಜೊತೆಗೆ, ಅಂದರೆ ಕಾಂಗ್ರೆಸ್ಸನ್ನು ಮುಗಿಸುವ ಯತ್ನ ಈ BJPದಲ್ಲಿದೆ, ಅದರ ಜೊತೆ ಕೈ ಜೋಡಿಸುತ್ತಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿಯವರು. ಆ ಕಾರಣಕ್ಕೆ ಅವರು ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನುವೇ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಇವತ್ತಿನ ದಿನ ಹಬ್ಬದ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.